ಎಷ್ಟೊಂದು ಜನ ಒಂದು ಇನ್ಫಾರ್ಮೇಟಿವ್ ವೀಡಿಯೋಸ್ಗಳನ್ನ ಮಾಡೋ ಮುಖಾಂತರ ಯೂಟ್ಯೂಬರ್ಸ್ಗಳಾಗಿದ್ದಾರೆ, ಎಷ್ಟೊಂದು ಜನ ಇನ್ಸ್ಟಾಗ್ರಾಮಲ್ಲಿ ಒಂದು ಡ್ಯಾನ್ಸ್ ಮಾಡೋ ಮುಖಾಂತರ ಅಥವಾ ಒಂದು ಡೈಲಾಗ್ ಹೇಳೋ ಮುಖಾಂತರ ತುಂಬ ಜನ ಫೇಮಸ್ ಆಗಿದ್ದಾರೆ. ಇವತ್ತು ಯಾರೆಲ್ಲ ಎಸ್ಪೆಷಲಿ ಯೂಟ್ಯೂಬರ್ ಆಗಬೇಕು ಅಂದ್ಕೊಂಡಿದ್ದೀರಾ ಅದರಲ್ಲೂ ನೀವು ಟೆಕ್ನಾಲಜಿ ವೀಡಿಯೋಸ್ಗಳನ್ನ ಮಾಡೋರ್ಗಂತೂ ಈ ವಿಡಿಯೋ ತುಂಬ ಇಂಪಾರ್ಟೆಂಟ್ ವಿಡಿಯೋ. ಯಾಕೆಂತಂದರೆ ಒಂದಲ್ಲ ಒಂದಿನ ನೀವು ನಿಮ್ಮ ಮೇಲೆ ನೀವು ತಲೆ ಮೇಲೆ ಕೈ ಇಟ್ಕೊ ಕೂತ್ಕೊಳ್ಳುವಂಥ ಒಂದು ಪರಿಸ್ಥಿತಿ ಬರುತ್ತೆ. ವಿಡಿಯೋನ ಫುಲ್ಲು ನೋಡಿ, ಆಮೇಲೆ ನೀವೇ ನನಗೆ ಕಮೆಂಟ್ ಮಾಡ್ತೀರಾ ನೀವು ಹೇಳಿದ್ದು 100% ನಿಜ ಬರೋ ಅಂತ. ಆಯಿತಾ? ಯಾಕೆಂತಂದರೆ ಇವತ್ತು ನಾನು ಹೇಳ್ತಾರದೇನಿದೆ, ಇದು ನಿಮ್ಮ ಒಂದು ಲೈಫನ್ನ ಚೇಂಜು ಕೂಡ ಮಾಡ್ಬೋದು. ನೀವು ಏನೋ ಒಂದು ಅಂದ್ಕೊಂಡಿರ್ತೀರಾ ಅದನ್ನು ಇವತ್ತೇ ನೀವು ರೂಟನ್ನು ಚೇಂಜ್ ಮಾಡ್ಕೋಬೋದು, ನಿಮ್ಮ ಒಂದು ಏಮನ್ನು ಏನಿರುತ್ತೆ ಅದನ್ನು ಬದಲಾಯಿಸ್ಕೋಬೋದು. ಹಾಗಾಗಿ ವಿಡಿಯೋನ ಎಲ್ರಿಗೂ ರಿಕ್ವೆಸ್ಟ್ ಮಾಡ್ತೀನಿ, ಕೊನೆ ತನಕ ನೋಡಿ, ತುಂಬ ಇಂಪಾರ್ಟೆಂಟ್ ವಿಡಿಯೋ. ಅದರಲ್ಲೂ ಯೂಟ್ಯೂಬಲ್ಲಿ ಯೂಟ್ಯೂಬರ್ ಆಗಬೇಕು ಅಂದ್ಕೊಂಡಿರೋರಂತೂ ನೀವು ಕೊನೆ ತನಕ ನೋಡಲೇಬೇಕು. ಓಕೆ, ಸೊ ಮೊದಲನೇದಾಗಿ ನಾನು ಹೆಂಗೆ ಶುರು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ನೋಡಿ, ಫಸ್ಟು ನಿಮ್ಮ ಮೈಂಡಲ್ಲಿ ಯಾವುದೋ ಒಂದು ಕಂಟೆಂಟ್ ಮಾಡಬೇಕು, ಈ ಥರ ನಾನು ಮಾಡಬೇಕು ಅಂತ ಒಂದು ಫಿಕ್ಸ್ ಆಗಿರುತ್ತೆ. ಆಯಿತಾ? ಈಗ ಎಕ್ಸಾಂಪಲ್, ಕೆಲವರಿಗೆ ಲುಕ್ಸಲ್ಲಿ ತುಂಬ ಚೆನ್ನಾಗಿದ್ದಾರೆ, ನೋಡೋದಕ್ಕೆ ತುಂಬ ಚೆನ್ನಾಗಿದ್ದಾರೆ, ಕ್ಯೂಟ್ ಕ್ಯೂಟ್ ಆಗಿದ್ದಾರೆ, ಒಳ್ಳೆ ಹೇರ್ ಸ್ಟೈಲ್ ಇದೆ, ಒಳ್ಳೆ ಫೇಸ್ ಇದೆ, ಫೇಸ್ ಕಟ್ ಇದೆ, ಒಳ್ಳೆ ಸ್ಮೈಲ್ ಇದೆ, ಈ ಥರ ಇದ್ದವರು ಆಲ್ಮೋಸ್ಟ್ ಆಲ್ ಎಲ್ಲರೂ ಕೂಡ ಡಬ್ ಸ್ಮ್ಯಾಶ್ನ ಮಾಡೋದಕ್ಕೆ ಶುರು ಮಾಡ್ಕೊಳ್ತಾರೆ. ಯಾಕೆಂತಂದರೆ ಅವ್ರ ಮೇಲೆ ಅವ್ರ ಕಾನ್ಫಿಡೆನ್ಸ್ ಇರುತ್ತೆ, ನಾನು ಚೆನ್ನಾಗಿ ಕಾಣಿಸ್ತೀನಿ ಅಂತ. ಸೊ ಸ್ವಲ್ಪ ಒಂದು ಸ್ವಲ್ಪ ಎಫರ್ಟ್ಸ್ನ ಹಾಕಿ ಸೊ ಒಳ್ಳೊಳ್ಳೆ ಡಬ್ ಸ್ಮ್ಯಾಶ್ನ ಮಾಡೋದು ಈ ಥರ ಎಲ್ಲ ಮಾಡ್ತಾರೆ. ಸೊ ಈ ಥರ ಮಾಡಿ ತುಂಬ ಜನ ಇನ್ಸ್ಟಾಗ್ರಾಮಲ್ಲಿ ಫೇಮಸ್ ಆಗಿರೋರು ಇದ್ದಾರೆ. ಆಯಿತಾ? ಇದು ಒಂದು ವರ್ಗ. ಇನ್ನೊಂದು ವರ್ಗ, ನಾನು ಏನೋ ಒಂದು ಇಂಪಾರ್ಟೆಂಟ್ ಒಂದು ವಿಷಯಗಳನ್ನ ತಿಳಿಸ್ಬೇಕು, ಇನ್ಫಾರ್ಮೇಟಿವ್ ವೀಡಿಯೋಸ್ಗಳನ್ನ ಮಾಡಬೇಕು, ಏನೋ ಒಂದು ಕಂಟೆಂಟ್ಸ್ಗಳು ಲೈಕ್ ಜನಗಳಿಗೆ ಹೆಲ್ಪ್ ಆಗೋ ಥರ ನಾನು ಕಂಟೆಂಟ್ನ ಮಾಡಬೇಕು ಅನ್ನೋ ಥರ ಒಂದು ಚೂಸ್ ಮಾಡಿಕೊಂಡು ಒಂದು ಕ್ಯಾಟಗರಿ ಯೂಟ್ಯೂಬಲ್ಲಿ ವೀಡಿಯೋಸ್ಗಳನ್ನ ಮಾಡೋಕ್ಕೆ ಶುರು ಮಾಡ್ತಾರೆ. ಟೆಕ್ನಾಲಜಿ ಆಗ್ಬೋದು, ಅಥವಾ ಇನ್ನೊಂದು ಏನೋ ಫುಡ್ ಬ್ಲಾಗ್ ಆಗ್ಬೋದು, ಅಥವಾ ವ್ಲಾಗ್ಸ್ ಆಗ್ಬೋದು, ಅಥವಾ ಇನ್ನೊಂದು ಮತ್ತೊಂದು ಕಿಚನ್ ಬಗ್ಗೆ ವೀಡಿಯೋಸ್ಗಳು ಮಾಡೋದಾಗ್ಬೋದು, ಅಡುಗೆಗಳು ಇವೆಲ್ಲ ಮಾಡ್ತಾರೆ. ಆಯಿತಾ? ಸೊ ಇದೆಲ್ಲ ಒಂದು ವರ್ಗ. ಆಯಿತಾ? ಸೊ ಈಗ ಒಂದು ವರ್ಗ ಏನು ಹೇಳಿದೆ, ಈಗ ಫೇಮಸ್ ಆಗಿ ಲೈಕ್ ಒಳ್ಳೆ ಲುಕ್ಸ್ ಮುಖಾಂತರ ಫೇಮಸ್ ಆಗ್ತಾರಲ್ಲ, ಇವ್ರದ್ದೇನು ವರ್ಗ ಹೇಳಿದೆ. ಆ್ಯಂಡ್ ಇವಾಗ ಇನ್ಫಾರ್ಮೇಟಿವ್ ವೀಡಿಯೋಸ್ಗಳನ್ನ ಮಾಡ್ತಾರೆ, ಇವ್ರದ್ದೇನು ವರ್ಗ ಹೇಳಿದೆ. ಇವರಿಬ್ರು ಕೂಡ ಇನ್ಫ್ಲೂಯೆನ್ಸರ್ಸೇ, ಇವರಿಬ್ರು ಕೂಡ ಫೇಮಸ್ ಆಗಿದ್ದಾರೆ, ಬಟ್ ಇವರಿಬ್ರಿಗೂ ವ್ಯತ್ಯಾಸ ಇರುತ್ತೆ. ಆಯಿತಾ? ವ್ಯತ್ಯಾಸ ಏನೋ, ಓ ಇವ್ರು ಇನ್ಫಾರ್ಮೇಟಿವ್ ವೀಡಿಯೋಸ್ ಮಾಡ್ತಾರೆ ಅಂದ ತಕ್ಷಣ ಇವ್ರು ಗ್ರೇಟು, ಇವ್ರು ಗ್ರೇಟ್ ಅಲ್ಲ ಅಂತ ನಾನು ಹೇಳ್ತಿಲ್ಲ. ಇಬ್ಬರು ಒಂದೇ ವ್ಯಾಲ್ಯೂ, ಇಬ್ರಿಗೂ ಒಂದೇ ಬೆಲೆ ಕೊಡಬೇಕು ನಾವು. ಆದರೆ ಇಲ್ಲಿ ಒಂದು ತೊಂದರೆ ಶುರುವಾಗುತ್ತೆ. ಏನು ಅಂತಂದರೆ, ನೋಡಿ, ಈ ಲುಕ್ಸ್ ವೈಸ್ ಯಾರೆಲ್ಲ ಬಂದಿರ್ತಾರೆ, ಫೇಮಸ್ ಆಗಿರ್ತಾರೆ, ಈಗ ಒಂದು ಡ್ಯಾನ್ಸ್ ಮಾಡೋ ಮುಖಾಂತರ, ಒಂದು ಸಾಂಗ್ ಹೇಳೋ ಮುಖಾಂತರ, ಅಥವಾ ಜಸ್ಟ್ ವಾಯ್ಸ್ ಓವರ್ ಮಾಡೋ ಮುಖ ಅಂದರೆ ಲೈಕ್ ಯಾವುದೋ ಒಂದು ಸಾಂಗ್ಗೆ ಅವ್ರ ಎಕ್ಸ್ಪ್ರೆಷನ್ ಕೊಡೋ ಮುಖಾಂತರ ಫೇಮಸ್ ಆಗಿರ್ತಾರೆ. ನೋಡಿ, ಅವ್ರನ್ನ ಯಾರು ಫಾಲೋ ಮಾಡ್ತಾಯಿರ್ತಾರೆ, ಅವರು ಏನಕ್ಕೆ ಫಾಲೋ ಮಾಡ್ತಾಯಿರ್ತಾರೆ ಅಂತಂದರೆ, ಅವ್ರ ಆ್ಯಕ್ಟಿಂಗ್ ಸ್ಕಿಲ್ಸ್ ಇಷ್ಟ ಆಗಿರುತ್ತೆ, ಅದಕ್ಕೋಸ್ಕರ ಫಾಲೋ ಮಾಡ್ತಾಯಿರ್ತಾರೆ. ಆ್ಯಂಡ್ ಅಫ್ಕೋರ್ಸ್ ಅವ್ರಿಗೆ ಮೆಸೇಜಸ್ಗಳೆಲ್ಲ ಯಾವ ಥರ ಬರ್ತಾಯಿರುತ್ತೆ ಅಂತಂದರೆ, ನೀವು ತುಂಬ ಚೆನ್ನಾಗಿದ್ದೀರಾ, ಸೊ ಸಖತ ಕಾಣ್ತೀರಾ, ಸಖತ ವೀಡಿಯೋಸ್ ಮಾಡ್ತೀರಾ, ಈ ಥರ ಮೆಸೇಜ್ಗಳು ಬರ್ತಾಯಿರುತ್ತೆ. ಆ್ಯಂಡ್ ಅಫ್ಕೋರ್ಸ್ ಹೇಗಿದ್ದೀರಾ ಅದು ಇದು ಮೆಸೇಜಸ್ಗಳು ಬರ್ತಾಯಿರುತ್ತೆ. ಇವ್ರಿಗೆ ಒಂಥರ ಟ್ರೀಟ್ ಮಾಡೋದು. ಬಟ್ ಇಲ್ಲಿ ಇನ್ಫಾರ್ಮೇಟಿವ್ ವೀಡಿಯೋಸ್ಗಳನ್ನ ಮಾಡ್ತಾರೆ ನೋಡಿ, ಇವ್ರುಗಳ ಹತ್ರ ಇವ್ರಿಗೂ ಇರುತ್ತೆ, ಬೆಲೆ ಇರುತ್ತೆ. ಲೈಕ್ ನೀವು ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತೀರಾ, ಚೆನ್ನಾಗಿ ಮಾತಾಡ್ತೀರಾ, ನಿಮ್ಮದು ಟಾಕಿಂಗ್ ಸ್ಟೈಲ್ ತುಂಬ ಚೆನ್ನಾಗಿದೆ, ಸೊ ನಿಮ್ಮ ಸ್ಟೈಲ್ ತುಂಬ ಚೆನ್ನಾಗಿದೆ, ನಿಮ್ಮ ಹೆಸರು ಚೆನ್ನಾಗಿದೆ, ಅದು ಇದು ಅಂತ ಬರುತ್ತೆ. ಬಟ್ ಇಲ್ಲಿ ಆಲ್ಮೋಸ್ಟ್ ಆಲ್ ಏನೋ ಒಂದು ಇನ್ಫಾರ್ಮೇಷನ್ ತಗೊಳ್ಳೋದಕ್ಕೆ ಅನ್ನೋವಂಥ ಉದ್ದೇಶ ಇಟ್ಕೊಂಡು ಸೊ ನಿಮಗೆ ಮೆಸೇಜ್ಗಳನ್ನ ಬರುತ್ತೆ. ಆಯಿತಾ? ಅಂದರೆ ಇದಕ್ಕೆ ಹೋಲಿಸ್ಕೊಂಡ್ರೆ ಇದಕ್ಕೆ ತುಂಬ ಡಿಫ್ರೆನ್ಸ್ ಇದೆ. ಆಯಿತಾ? ಇಲ್ಲಿ ನಾವೇನು ಇನ್ಫಾರ್ಮೇಟಿವ್ ವೀಡಿಯೋಸ್ಗಳನ್ನ ಕೊಡ್ತೀವಿ, ಇದು ನಮಗೆ ಒಂಥರ ಏನಾಗುತ್ತೆ, ಹೋಗ್ತಾ 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 ಸೊ ನೀವು ಒಬ್ಬರಿಗೆ ರಿಯಾಕ್ಟ್ ಮಾಡಲಿಲ್ಲ, ಒಬ್ಬರಿಗೆ ನೀವು ಉತ್ತರ ಕೊಡಲಿಲ್ಲ ಅಂದ ತಕ್ಷಣ ಸೊ ನಿಮ್ಮ ಮೇಲೆ ಹೇಟ್ ಶುರು ಆಗುತ್ತೆ, ನಿಮ್ಮನ್ನು ದ್ವೇಷಿಸೋದಕ್ಕೆ ಶುರು ಮಾಡ್ಕೊಳ್ತಾರೆ. ಆಯಿತಾ? ಈಗೇನೋ ನಿಮಗೆ ಒಂದು ವಿಷಯದ ಬಗ್ಗೆ ಗೊತ್ತು, ಅದನ್ನು ನೀವು ಅವ್ರಿಗೆ ಕೇಳಿದಾಗ ಅವ್ರಿಗೆ ನೀವು ಹೇಳಲಿಲ್ಲ, ಅಥವಾ ಅವ್ರಿಗೆ ರಿಪ್ಲೈ ಕೊಡಲಿಲ್ಲ, ಅವ್ರಿಗೆ ನೀವು ಫೋನ್ ನಂಬರ್ ಕೊಡಲಿಲ್ಲ, ಅವ್ರು ಫೋನ್ ಮಾಡಿದಾಗ ನೀವು ಮಾತಾಡಲಿಲ್ಲ ಅಂತಂದಾಗ ಅಫ್ಕೋರ್ಸ್ ಆಟೋಮೆಟಿಕಲಿ ದ್ವೇಷ ಬರುತ್ತೆ. ಆಯಿತಾ? ಇವನೇನು ಗುರು, ದೊಡ್ಡ ಸೆಲೆಬ್ರಿಟಿನಾ, ಇವನೇನು ಹಂಗ, ಇವನೇನು ಹಿಂಗ ಅಂತ ಬರುತ್ತೆ. ಬಟ್ ಈ ಕಡೆ ವರ್ಗದವ್ರು ಏನಿರ್ತಾರೆ, ಇವ್ರಿಗೇನು ಕೇಳಲ್ಲ. ಆಯಿತಾ? ಇವ್ರಿಗೇನು ಕೇಳಿದ್ರೆ ಅಮ್ಮಮ್ಮ ಅಂತಂದ್ರೆ ಏನು, ಸೊ ನಾವು ನಿಮ್ಮನ್ನು ಮೀಟ್ ಮಾಡಬೇಕು, ನಿಮ್ಮ ಫೋನ್ ನಂಬರ್ ಕೊಡಿ, ನೀವು ತುಂಬ ಚೆನ್ನಾಗಿದ್ದೀರಾ, ನಿಮ್ಮ ಜೊತೆ ಒಂದು ಫೋಟೋ ತೊಗೋಬೇಕು, ಸಖತ್ತಾಗಿ ವೀಡಿಯೋಸ್ ಮಾಡ್ತೀರಾ, ಅದು ಇದು ಅಂತ ಈ ಥರ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಬಟ್ ಈ ಕಡೆ ಇರುತ್ತೆ ನೋಡಿ, ಇದ್ರ ಜೊತೆಗೆ ಇಲ್ಲೇನು ಎಕ್ಸ್ಪೆಕ್ಟೇಷನ್ ಇರುತ್ತೆ, ನಿಮ್ಮ ಜೊತೆ ಫೋಟೋ ತೊಗೋಬೇಕು, ಚೆನ್ನಾಗಿದ್ದೀರಾ, ಅದು ಇದು, ಅದು ಸೇರಿಸಿ ಜೊತೆಗೆ ನನಗೇನು ಇನ್ಫಾರ್ಮೇಷನ್ ಬೇಕು ಅನ್ನೋ ಥರ ಒಂದು ಎಕ್ಸ್ಪೆಕ್ಟೇಷನ್ ಈ ಕಡೆ ಇರುತ್ತೆ. ಆಯಿತಾ? ಸೊ ಹಾಗಾಗಿ ಇದಕ್ಕೂ ಇದಕ್ಕೂ ಬೇಜಾನ್ ಡಿಫ್ರೆನ್ಸ್ ಇದೆ. ಸೊ ಇವಾಗ ನೀವು ಯೂಟ್ಯೂಬಲ್ಲಿ ವೀಡಿಯೋಸ್ಗಳನ್ನ ಮಾಡಬೇಕು ಅಂದ್ಕೊಂಡಿರೋರು, ನೀವು ಏನು ಮಾಡಬೇಕು ಅನ್ನೋದನ್ನ ಯೋಚನೆ ಮಾಡಿ. ಟೆಕ್ನಾಲಜಿ ವೀಡಿಯೋಸ್ ಮಾಡ್ತೀರಾ, ಅಥವಾ ಏನೋ ಒಂದು ಡಬ್ ಸ್ಮ್ಯಾಶ್ನ ಮಾಡ್ತೀರಾ, ಏನು ಮಾಡ್ತೀರಾ ಅನ್ನೋದು ನೀವು ಯೋಚನೆ ಮಾಡಿ. ಆಯಿತಾ? ಪ್ರತಿಯೊಂದಕ್ಕೂ ಒಂದೇ ವ್ಯಾಲ್ಯೂ. ಆಯಿತಾ?
ಇವರು ಕಮ್ಮಿ ಇವ್ರಿಗೆ ಜಾಸ್ತಿ ಅಂತ ನನಗೆ ಯಾವುದೇ ಕಾರಣ ಕೇಳಲ್ಲ. ಸೊ ಹಂಗೆ ಹೇಳಿದ್ರೆ ನನಗೆ ಕೋಪ ಬರುತ್ತೆ. ಆಯಿತಾ, ಅವರೇನೋ ಬರೀ ಡ್ಯಾನ್ಸ್ ಮಾಡಿಬಿಟ್ಟು ಫಾಲೋವರ್ಸ್ ತಗೊಬಿಟ್ರು, ಇವರು ಇನ್ಫಾರ್ಮೇಟಿವ್ ವೀಡಿಯೋಸ್ ಕೊಟ್ಟು ಫಾಲೋವರ್ಸ್ ತಗೊಂಡಿರೋದು, ಇವರೇ ಗ್ರೇಟು, ಹಂಗಲ್ಲ. ಇಬ್ರಿಗೂ ಒಂದೇ ವ್ಯಾಲ್ಯೂ ಕೊಡಬೇಕು. ಬಟ್ ಇಲ್ಲಿ ಕಷ್ಟಗಳನ್ನ ನಾವು ನೋಡೋಕೆ ಹೋದರೆ ಸೊ ಇವರಿಗೆ ಸಿಕ್ಕಾಬಟ್ಟೆ ತೊಂದರೆಗಳಾಗುತ್ತೆ. ಆಯಿತಾ, ನಿಮಗೆ ಹೇಟ್ ಇದರಿಂದನೇ ಸ್ಪ್ರೆಡ್ ಆಗೋದು. ಸೊ ಹಾಗಾಗಿ ಫಸ್ಟು ನಿಮ್ಮ ಮೈಂಡಲ್ಲಿ ಏನು ಅನಿಸ್ತಾ ಇದೆ, ನೀವು ಯಾವುದನ್ನು ಮಾಡಬೇಕು ಅಂದ್ಕೊಂಡಿದ್ದೀರಾ ಅದನ್ನು ಚೂಸ್ ಮಾಡ್ಕೊಳ್ಳಿ. ಆಯಿತಾ, ನೀವು ಟೆಕ್ನಾಲಜಿ ವೀಡಿಯೋಸ್ ಮಾಡಬೇಕು ಅಂದ್ಕೊಂಡಿದ್ರೆ ಫಿಕ್ಸ್ ಆಗಿ. ಆಯಿತಾ, ನೀವು 1000 ಜನ ಕೇಳಿ, ನಿಮ್ಮನ್ನು 1000 ಜನ ನಿಮ್ಮನ್ನು ಕ್ವಶನ್ ಕೇಳಿ, ನೀವು ಆದಷ್ಟು ನಿಮ್ಮ ಕೈಲಿ ಎಷ್ಟು ಜನಕ್ಕೆ ಆಗುತ್ತೆ ಅಷ್ಟು ಜನಕ್ಕೆ ನೀವು ಉತ್ತರ ಕೊಡಿ. ಆಯಿತಾ, ಎಲ್ರಿಗೂ ಕೊಡೋಕೆ ಸಾಧ್ಯನೇ ಇಲ್ಲ ಅದು, ಅಫ್ಕೋರ್ಸ್ ನಿಮ್ಗೆ ಗೊತ್ತಿರುತ್ತಲ್ವಾ. ಸೊ ಅದು ಎಲ್ರಿಗೂ ಮಾಡೋಕ್ಕಂತೂ ಆಗೋದೇ ಇಲ್ಲ. ಸೊ ಅವಾಗ ಒಂದಷ್ಟು ಪರ್ಸೆಂಟ್ ನಿಮ್ಮನ್ನು ಹೇಟ್ ಮಾಡೋರು ಸೃಷ್ಟಿ ಆಗೇ ಆಗ್ತಾರೆ. ಅದ್ರ ಬಗ್ಗೆ ಚಿಂತೆ ಮಾಡೋಕೋಬಿಡಿ. ಬಟ್ ನಿಮಗೊಂದು ಇದಿರುತ್ತೆ ಗೊತ್ತಾ, ಒಂದು ಮೈಂಡ್ ಸೆಟ್ಟು, ಇಷ್ಟು ಜನಕ್ಕೆ ನನ್ನ ಕೈಲಿ ಎಷ್ಟು ಜನಕ್ಕೆ ಆಗುತ್ತೆ ಅಷ್ಟು ಜನಕ್ಕೆ ನಾನು ಮಾಡಿದ್ದೀನಿ ಅನ್ನೋದು ನೀವು ಮಾಡಿದರೆ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ನೀವು 1000 ಜನ ಕೇಳ್ಬಿಟ್ಟು ಒಬ್ರಿಗೂ ನೀವೇನು ರಿಯಾಕ್ಟ್ ಮಾಡಿಲ್ಲ ಅಂತಂದರೆ ಅವಾಗ ನಿಮ್ಮೊಳಗೆ ಒಂದು ಕೊರಗು ಶುರು ಆಗುತ್ತೆ. ಆಯಿತಾ, ನಾನು ಅವರು ಬೇಕು ಬೇಕು ಅಂತಲೇ ನಾನು ಅವ್ರು ಮಾಡಿಲ್ಲ, ಅವ್ರಿಗೆ ನಾನು ಹೇಳೋಕ್ಕಾಗಲಿಲ್ಲ, ಸೊ ನಾನು ಈ ಪ್ಲೇಸಲ್ಲಿ ಇದೇನು ಪ್ರಯೋಜನ ಅಂತ ಕೊರಗೋಕ್ಕೆ ಶುರುವಾಗುತ್ತೆ. ಸೊ ಹಾಗಾಗಿ ಎಷ್ಟಾಗುತ್ತೆ ಅಷ್ಟು ಮಾಡಿ, ಎಲ್ರಿಗೂ ಮಾಡಬೇಕು ಅಂತೇನಿಲ್ಲ. ಸೊ ನಿಮಗೆ ಎಷ್ಟಾಗುತ್ತೆ ಅಷ್ಟು ನೀವು ಮಾಡೋದಕ್ಕೆ ರೆಡಿ ಆಗಬೇಕು. ಆಯಿತಾ, ನೀವೇನಾದರೂ ಈ ಥರ ವೀಡಿಯೋಸ್ಗಳನ್ನ ಮಾಡ್ತೀರಾ ಅಂತಂದರೆ, ಈ ಥರ ಏನೂ ಮಾಡಲ್ಲ, ಸೊ ನಾನು ಬ್ರೋ ನಾನು ಡ್ಯಾನ್ಸಿಂಗ್ ಸ್ಕಿಲ್ಸ್ ತುಂಬ ಚೆನ್ನಾಗಿದೆ, ಅದಿದೆ ಇದಿದೆ ಅಂತಂದರೆ, ಸೊ ಆ ಕಡೆಯೂ ಕೂಡ ಹೋಗ್ಬೋದು, ಆ ಕಡೆಯೂ ಎಫರ್ಟ್ಸ್ ಹಾಕ್ಬೇಕಾಗುತ್ತೆ. ಸೊ ಕಷ್ಟಪಡಲೇಬೇಕಾಗುತ್ತೆ. ಬಟ್ ಈ ಸೈಡು ಏನಿರುತ್ತೆ ಫೇಮಸ್ ಆದಮೇಲೆ ಅದು ಆ ಸೈಡ್ ಅಷ್ಟಿರಲ್ಲ. ಸೊ ಅಷ್ಟನ್ನು ಮಾತ್ರ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಅಷ್ಟೇ. ಸೊ ವೀಡಿಯೋ ನಿಮ್ಗೆ ನೀಟಾಗಿ ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ. ಸೊ ಹಾಗಾಗಿ ನಾನು ಎಲ್ರಿಗೂ ಹೇಳೋದು ಒಂದೇ, ಏನೇ ಮಾಡಿದ್ರು ಸೊ ನಿಮ್ಗೆ ಯಾವುದು ಸ್ಯಾಟಿಸ್ಫ್ಯಾಕ್ಷನ್ ಕೊಡುತ್ತೆ ಅದನ್ನು ಮಾಡಿ, ಅದು ಬಿಟ್ಟು ಇನ್ನೊಂದು ಎಕ್ಸ್ಟ್ರಾ ಯಾವುದನ್ನು ಕೂಡ ಮಾಡೋಕ್ಕೋಗ್ಬೇಡಿ. ನಾನು ಹೆಂಗೆ ಅಂತಂದರೆ, ಸೊ ನನಗೆ ಸಿಂಗಿಂಗಲ್ಲೂ ಇಂಟ್ರೆಸ್ಟ್ ಇದೆ, ಡ್ಯಾನ್ಸಿಂಗಲ್ಲೂ ಇಂಟ್ರೆಸ್ಟ್ ಇದೆ. ಸೊ ಡೆಫಿನೇಷನ್ ಮಾಡ್ತೀನಿ, ಅಫ್ಕೋರ್ಸ್ ಇನ್ಫಾರ್ಮೇಟಿವ್ ವೀಡಿಯೋಸ್ ಯೂಟ್ಯೂಬ್ ಬಗ್ಗೆನೂ ಕೂಡ ಮಾಡ್ತೀನಿ. ಸೊ ಎಲ್ಲನೂ ಕೂಡ ಮಾಡೋದ್ರಿಂದ ಸೊ ನನಗೇನು ಅದೇನು ಇದಿಲ್ಲ. ಸೊ ನಾನೇನು ಸುಮ್ಮನೆ ಮಾಡಬೇಕು ಅಂತ ಮಾಡಲ್ಲ. ಸೊ ನನಗದು ಟ್ಯಾಲೆಂಟ್ ಇರೋದ್ರಿಂದ ನಾನು ಮಾಡ್ತೀನಿ. ಸೊ ನೀವೆಲ್ಲ ಇಷ್ಟಪಡ್ತೀರಾ, ಸೊ ಕಮೆಂಟ್ಸ್ ಹಾಕ್ತೀರಾ, ಅದಕ್ಕೆ ಥ್ಯಾಂಕ್ ಯು. ಸೊ ನಿಮಗೂ ಅಷ್ಟೇ, ನಿಮ್ಗೆ ಎಲ್ಲದರಲ್ಲೂ ಇದ್ದರೆ ನೀವು ಮಾಡಿ, ತಪ್ಪೇನಿಲ್ಲ. ಸೊ ಇದು ಒಂದೇ ಮಾಡಬೇಕು, ಇದೊಂದೇ ಸೈಡ್ ಇರಬೇಕು ಅಂತೇನಿಲ್ಲ, ಎಲ್ಲನೂ ಕೂಡ ಮಾಡಿ. ಬಟ್ ಕರೆಕ್ಟಾಗಿ ಹ್ಯಾಂಡಲ್ ಮಾಡಿ, ಸುಮ್ಮನೆ ಯಾರನ್ನೂ ಎದುರಾಕೊಳ್ಳೋಕೆ ಹೋಗ್ಬಿಡಿ, ಸುಮ್ಮನೆ ಯಾರನ್ನೇ ಸುಮ್ಮನೆ ಏಟ್ ಮಾಡೋಕ್ಕೋಬಿಡಿ. ಆದಷ್ಟು ನಿಮ್ಮ ಕೈಲಿ ಹೆಲ್ಪ್ ಮಾಡಿ, ನಿಮ್ಮ ಕೈಲಿ ಆಗಲಿಲ್ವಾ ನೋ ಪ್ರಾಬ್ಲಮ್. ಆಯಿತಾ, ಅದೇನು ದೊಡ್ಡೇನು ಇದೇನು ಕ್ರೈಮ್ ಏನಲ್ಲ. ಸೊ ನಡೆಯುತ್ತೆ. ಆಯಿತಾ, ಬಟ್ ಆದಷ್ಟು ನಿಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು ಹೆಲ್ಪ್ ಮಾಡಿ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಗೈಸ್. ನಿಮ್ಗೇನು ಅನಿಸ್ತು ಈ ಒಂದು ವಿಡಿಯೋ ನೋಡ್ಬಿಟ್ಟು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.